ನಮ್ಮಲ್ಲಿ ಇನ್ಶೂರೆನ್ಸ್ ಅಂದರೆ ವಿಮಾ ಯೋಜನೆಗಳು ಲಭ್ಯವಿವೆ. ಇದನ್ನು ಆರ್ ಪಿ ಎಲ್ ಐ ಮತ್ತು ಪಿ ಎಲ್ ಐ ಎಂಬುದಾಗಿ ನಾವು ವಿಂಗಡಿಸ್ತೇವೆ. ಆರ್ ಪಿ ಎಲ್ ಐ ಅಂದರೆ ಗ್ರಾಮೀಣ ಅಂಚೆ ಜೀವ ವಿಮೆ. ಇದು ಗ್ರಾಮೀಣ ಪ್ರದೇಶದಲ್ಲಿ ವಾಸವಾಗಿರುವ ಪ್ರತಿಯೊಬ್ಬ ನಾಗರಿಕನಿಗೆ ಪಡೆಯಬಹುದಾದ ಒಂದು ಜೀವ ವಿಮಾ ಯೋಜನೆ. ಹಾಗೆ ಪಟ್ಟಣದಲ್ಲಿ ಇರೋರಿಗೂ ಎಸ್ಪೆಷಲಿ ಅಂದರೆ ವಿಶೇಷತಃ ನಿಮ್ಮ ಈ ಸರ್ಕಾರಿ ಮೂಲಗಳಿಂದ ಸಂಬಳ ಪಡೆಯೋರು ಆ ನಿಟ್ಟಿನಲ್ಲಿ ನಾವು ಅವರಿಗೆ ಪಿ ಎಲ್ ಐ ಪಾಲಿಸಿಗಳನ್ನು ಮಾಡ್ತೇವೆ. ಈ ಕಡೆ ನಾವು ಸ್ವಲ್ಪ ನಮ್ಮ ಕ್ಲೈಂಟೇಲ್ ಅಂದರೆ ಗ್ರಾಹಕರ ಒಂದು ಮೂಲವನ್ನು ಮತ್ತು ವಿಸ್ತರಿಸಿದ್ದೇವೆ. ಈಗ ಎಂ ಬಿ ಬಿ ಎಸ್ ಡಾಕ್ಟರ್ಸ್, ಹೋಮಿಯೋಪತಿಕ್ ಆಯುರ್ವೇದಿಕ್ ಡಾಕ್ಟರ್ಗಳು, ಎಂಜಿನಿಯರ್ಸು, ಬಿ ಎಡ್ ಪದವೀಧರರು, ಎಂ ಬಿ ಎ ಪದವಿ ಮತ್ತು ಆಡ್ವೊಕೇಟ್ಸ್ ಇವರುಗಳಿಗೂ ಸಹ ಪಿ ಎಲ್ ಐ ಸ್ಕೀಮ್ ಅಂದರೆ ಪಿ ಎಲ್ ಐ ಯೋಜನೆಯನ್ನು ನಾವು ಒದಗಿಸ್ತೇವೆ. ಪಿ ಎಲ್ ಐ ಮತ್ತು ಆರ್ ಪಿ ಎಲ್ ಐ ದೇಶದ ಅತೀ ಉತ್ತಮ ಯೋಜನೆಗಳಲ್ಲಿ ಒಂದು. ಮತ್ತು ಇದಕ್ಕೆ ನಮಗೆ ಕಾಂಪಿಟಿಟರ್ಸ್ ಇಲ್ಲ. ಕಾಂಪಿಟಿಟರ್ಸ್ ಇಲ್ಲ ಅಂದರೆ ಅತೀ ಹೆಚ್ಚಿನ ಬೋನಸ್ ಕೊಡುವ ಯೋಜನೆಗಳು ಇವೆರಡು, ಯಾವುದು ಪಿ ಎಲ್ ಐ, ಆರ್ ಪಿ ಎಲ್ ಐ. ಬೇರೆ ಯಾವುದೇ ಇನ್ಶೂರೆನ್ಸ್ ಸ್ಕೀಮ್ ಜನರಿಗೆ ಇಷ್ಟು ಒಂದು ಬೋನಸ್ ಕೊಡುವುದಿಲ್ಲ. ಇದು ಸೇವಿಂಗ್ಸಿನ ಒಂದು ಉಳಿತಾಯದ ಒಂದು ಮೂಲವಾಗಿಯೂ ಒಂದು ಲೇಟರ್ ಏಜ್ ಮತ್ತು ಲೇಟರ್ ಏಜ್ನಲ್ಲಿ ಸಿಕ್ಕುವಂಥ ಬೆನಿಫಿಟ್ ಆಗಿದೆ. ಅದು ಅಲ್ಲದೆ ನಮ್ಮಲ್ಲಿ ಎಸ್ ಬಿ ಅಕೌಂಟ್ನಲ್ಲಿ ಎ ಟಿ ಎಂ ಕಾರ್ಡ್ ಸಹ ಕೊಡ್ತೇವೆ. ಅಂದರೆ ಗ್ರಾಹಕರು ನಮ್ಮ ಇದರಲ್ಲಿ ಖಾತೆಗಳಲ್ಲಿ ಇಟ್ಟು ಎ ಟಿ ಎಂ ಮೂಲಕವೂ ತೆಗೆಯಬಹುದು. ಪೋಸ್ಟಲ್ ಎ ಟಿ ಎಮ್ಸ್ಗಳು ಇವೆ, ಹಾಗೆ ಬೇರೆ ಎ ಟಿ ಎಮ್ಗಳಲ್ಲಿ ಅವರು ತಾವಿಟ್ಟ ಹಣವನ್ನು ಪಡೆಯಬಹುದು. ಅದು ಅಲ್ಲದೆ ಎ ಇ ಪಿ ಎಸ್ ಅನ್ನೋದನ್ನು ಒಂದು ಸೇವೆ ಇತ್ತೀಚೆಗೆ ನಾವು ಸ್ಟಾರ್ಟ್ ಮಾಡಿದ್ದೇವೆ. ಅದರಲ್ಲಿಯೂ ನಿಮ್ಮ ಅಕೌಂಟ್ ಯಾವುದೇ ಬ್ಯಾಂಕಲ್ಲಿರಲಿ ಅದನ್ನು ನೀವು ಆಧಾರಿಗೆ ಲಿಂಕ್ ಮಾಡಿದ್ದಿದ್ರೆ ಅಂದರೆ ಆ ಖಾತೆ ಆಧಾರಿಗೆ ಜೋಡಣೆ ಆಗಿದ್ದಿದ್ದರೆ ನೀವು ಪೋಸ್ಟ್ಮ್ಯಾನ್ ಮೂಲಕ ಹಣವನ್ನು ತೆಗೆಯಬಹುದು ಅಥವಾ ಕಟ್ಟಲೂಬಹುದು. ಅದು ಎರಡಕ್ಕೂ ಅವಕಾಶ ಇದೆ. ಆದರೆ ಖಾತೆ ಆಧಾರಿಗೆ ಲಿಂಕ್ ಆಗಿರಬೇಕು. ಮತ್ತು ಇಲಾಖೆಯಲ್ಲಿ ಸುಕನ್ಯಾ ಸಮೃದ್ಧಿ ಖಾತೆಗಳನ್ನು ತೆರೆಯುವ ಸೌಲಭ್ಯ ಸಾರ್ವಜನಿಕರಿಗೆ ಇದೆ. ಇದು ಹೆಣ್ಣು ಮಕ್ಕಳ ಹೆಸರಿನಲ್ಲಿ ತೆರೆಯಬಹುದಾದ ಖಾತೆ. ಅಪ್ರಾಪ್ತ ಹೆಣ್ಣು ಮಕ್ಕಳು ಅವರ ಜನನ ದಾಖಲೆಯನ್ನು ಕೊಟ್ಟರೆ ಈ ಖಾತೆಗಳನ್ನು ನಾವು ತೆರೆಯುತ್ತೇವೆ. ಅದರಲ್ಲಿ ಡೆಪಾಸಿಟ್ ಅಂದರೆ ಠೇವಣಿ ಮಾಡ್ತಾ ಹೋಗಬಹುದು. ಆ ಠೇವಣಿಯು ನಿಮಗೆ ಹೆಣ್ಣು ಮಗು ವಯಸ್ಕಳಾದ ಹಾಗೆ ಅದು ಬಡ್ಡಿ ಸಮೇತವಾಗಿ ಸಿಗ್ತದೆ. ಇದರಲ್ಲಿಯೂ ಪೀರಿಯಾಡಿಕಲಿ ವಿಡ್ರಾವಲ್ ಹಣ ತೆಗೆಯುವ ಸೌಲಭ್ಯವೂ ಇದೆ. ಈ ಹಣವನ್ನು ಸಾರ್ವಜನಿಕರು ತಮ್ಮ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಥವಾ ಇತರ ಖರ್ಚುಗಳಿಗೆ ಉಪಯೋಗಿಸಬಹುದು. ಒಂದು ಕುಟುಂಬಕ್ಕೆ ಎರಡು ಹೆಣ್ಣು ಮಕ್ಕಳ ಮಿತಿ ಇಲಾಖೆ ಹಾಕಿರುತ್ತದೆ. ಇನ್ನು ನಮ್ಮಲ್ಲಿ ಸ್ಪೀಡ್ ಪೋಸ್ಟ್ ಇತ್ಯಾದಿ ಸೇವೆಗಳಿವೆ. ಸ್ಪೀಡ್ ಪೋಸ್ಟ್ ಅಂದರೆ ತ್ವರಿತ ಅಂಚೆ ಸೇವೆ. ನಿಮಗೆ ಈ ಕೋವಿಡ್ ಸಮಯದಲ್ಲಿ ಈ ಸೇವೆ ಬಹಳ ಸಾರ್ವಜನಿಕರಿಗೆ ಉಪಯೋಗಕ್ಕೆ ಬಂತು. ಅದು ಅಲ್ಲದೆ ಸಾರ್ವಜನಿಕರಿಂದ ಈ ಸೇವೆ ಬಹಳ ಮೆಚ್ಚುಗೆಯನ್ನು ಪಡೆಯಿತು. ಬಹಳ ಶೀಘ್ರವಾಗಿ ನಾವು ವಸ್ತುಗಳನ್ನು ಬಟವಾಡೆ ಮಾಡ್ತೇವೆ. ಇದರಲ್ಲಿ ನಿಮಗೆ ಪಾರ್ಸೆಲ್ಗಳನ್ನು ಕಳಿಸ್ಬೋದು, ಲೆಟ್ರ್ಗಳನ್ನು ಕಳಿಸ್ಬೋದು. ಮತ್ತು ಮಂಗಳೂರು ಎಚ್ ಓದಲ್ಲಿ ಹೆಡ್ ಆಫೀಸ್ನಲ್ಲಿ ಕೆಲವು ವಿಶೇಷ ಸೇವೆಗಳಿವೆ. ಇಲ್ಲಿ ಬಿಸ್ನೆಸ್ ಸ್ಪೋರ್ಟ್ಸ್ ಸೆಂಟರ್ ಇದೆ ನಮ್ಮಲ್ಲಿ. ಅದರಲ್ಲಿ ನಿಮ್ಮ ತುಂಬ ಕಾಗದಗಳು ಅಂದರೆ 1,000-2,000 ಪ್ರತಿಗಳನ್ನು ನೀವು ಪೋಸ್ಟ್ ಮಾಡೋದಿದ್ದರೆ ಅದಕ್ಕೆ ಅಡ್ರೆಸ್ ನಾವೇ ಹಚ್ಚಿ ಅದನ್ನು ಕ್ಲೋಸ್ ಮಾಡಿ ಕಳಿಸ್ತೇವೆ. ಸ್ವಲ್ಪ ಹೆಚ್ಚುವರಿ ಚಾರ್ಜಸ್ನಲ್ಲಿ ಆ ಎಲ್ಲ ನೀವು ಮಾಡುವ ಕೆಲಸವನ್ನು ನಾವೆಲ್ಲ ಮಾಡ್ತೇವೆ. ಅದು ಮತ್ತು ಎನ್ ಡಿ ಸಿ ಅಂತ ಇದೆ. ಪಾರ್ಸೆಲ್ಗಳನ್ನು ಸೆಂಟ್ರಲೈಸ್ಡ್ ಆಗಿ ನಾವು ಸಾಧಾರಣ ಪಿನ್ ಕೋಡ್ 0 ಮಂಗಳೂರು ಟೌನ್ ಪಿನ್ ಕೋಡ್ಗಳಿಗೆ ನಾವೇ ಮನೆ ಮನೆಗೆ ಹೋಗಿ ಬಟವಾಡೆ ಮಾಡ್ತೇವೆ. ಇದು ತ್ವರಿತವಾಗಿ ಬಟವಾಡೆಯನ್ನು ಮಾಡುವಂಥ ವ್ಯವಸ್ಥೆಯಾಗಿದೆ. ಹಾಗೆ ಆಧಾರ್ ನೋಂದಣಿ ಮತ್ತು ಪರಿಷ್ಕರಣೆ ಇದನ್ನು ಸಹ ಸಾರ್ವಜನಿಕರು ಅಂಚೆ ಇಲಾಖೆಗಳ ಮೂಲಕ ಪಡೆಯಬಹುದು. ಇದಕ್ಕೆ ನಿಗದಿತ ದಾಖಲೆಗಳ ಒಂದು ಪಟ್ಟಿ ಇರುತ್ತದೆ, ಅದನ್ನು ಸಲ್ಲಿಸಿ ಈ ಸೇವೆಗಳನ್ನು ಪಡೆಯಬಹುದು. ಹಾಗೆ ಈಗ ಕಾಮನ್ ಸರ್ವಿಸ್ ಸೆಂಟರ್ ಅದನ್ನು ಆರಂಭಿಸಿದ್ದೇವೆ. ಇದರಲ್ಲಿ ಬೇರೆ ಬೇರೆ ಸೇವೆಗಳು, ರೇಷನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್ ಇಂತಹ ಸೇವೆಗಳು ಕೂಡ ಅಂದರೆ ಅಂಚೆ ಇಲಾಖೆ ಸಂಬಂಧಪಡದಿದ್ದರೂ ಅದನ್ನು ಸಾರ್ವಜನಿಕರು ಅಂಚೆ ಇಲಾಖೆಯಿಂದ ಪಡೆಯಬಹುದು. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್, ಕ್ಲಿಕ್ ಆನ್ ದ ಬೆಲ್ ಐಕಾನ್ ಫಾರ್ ದ ಲೇಟೆಸ್ಟ್ ನೋಟಿಫಿಕೇಶನ್.